ನಮಸ್ಕಾರ ಇದು ಕನ್ನಡ ಒನ್ ನ್ಯೂಸ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಬು ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅದೇ ಪಕ್ಷ ರಾಜ್ಯದಲ್ಲೂ ಕೂಡ ಅಧಿಕಾರದಲ್ಲಿದ್ದರೆ ಆ ರಾಜ್ಯ ಪ್ರಗತಿಯತ್ತ ಸಾಗೋದಕ್ಕೆ ಅನುಕೂಲ ಆಗುತ್ತದೆ ಅನ್ನುವಂಥದ್ದು ಒಂದು ಭ್ರಮೆ ಭ್ರಮೆನೇ ಅದು ಆ ಭ್ರಮೆಯನ್ನ ಮುಂದಿಟ್ಟು ಇಲ್ಲಿದ್ದಂತಹ ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರವನ್ನು ಕೆಡುವಲ್ಲಿ ಯಡಿಯೂರಪ್ಪನವರು ಯಶಸ್ವಿಯಾದರು ಯಡಿಯೂರಪ್ಪನವರು ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಅಂದರೆ ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ಒಂದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದರೆ ಈ ಕರ್ನಾಟಕ ರಾಜ್ಯ ಉತ್ತುಂಗಕ್ಕೆ ಏರಬಹುದು ಎಲ್ಲ ರೀತಿಯಾದಂತಹ ಸಹಕಾರ ಕೇಂದ್ರದಿಂದ ದೊರೆಯುತ್ತೆ ಮತ್ತು ಹಣಕಾಸಿನ ವಿಚಾರವಾಗಿ ಮತ್ತು ಯಾವುದೇ ರೀತಿಯಾದಂತಹ ಯೋಜನೆಗಳ ವಿಚಾರವಾಗಿ ಕರ್ನಾಟಕಕ್ಕೆ ಪ್ರಾಮುಖ್ಯತೆ ಸಿಗುತ್ತೆ ಅನ್ನುವಂತಹ ಭ್ರಮೆಯನ್ನು ಈ ಕರ್ನಾಟಕದ ರಾಜ್ಯದ ಜನತೆ ಮುಂದೆ ಇಟ್ಟರು ಆದರೆ ನಾವೆಲ್ಲರೂ ಕೂಡ ಅರ್ತಿದ್ದಂತಹ ಒಂದು ಸತ್ಯ ಮತ್ತು ಅದು ಯಾವತ್ತೂ ಕೂಡ ಸದಾಕಾಲ ಇರುವಂತಹ ಸತ್ಯ ಏನು ಅಂದರೆ ಬಿ ಜೆ ಪಿಯ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿಯ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಅದು ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಆರ್ಡರ್ಸ್ ನಿರ್ದೇಶನಗಳು ಬರಬೇಕಾದಂಥದ್ದು ನಾಗಪುರದಲ್ಲಿರುವಂತಹ ಆರ್ ಎಸ್ ಎಸ್ನ ಕೇಂದ್ರ ಕಚೇರಿಯಿಂದ ಯಡಿಯೂರಪ್ಪನ ವಿಚಾರದಲ್ಲೂ ಕೂಡ ಇದೇ ನಡೆಯಬೇಕಾಯಿತು ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಅಥವಾ ಕಂಡೀಷನ್ಸ್ ಅನ್ನ ಮೊದಲೇ ಅವರ ಮೇಲೆ ಹೇರಲಾಗಿತ್ತು ಅವರಿಗೆ ಅಧಿಕಾರವನ್ನು ಕೊಡುವ ಮೊದಲೇನೆ ಈ ಒಂದು ಭ್ರಮೆಯ ಮೂಲಕ ಬಂದಾಗ ಏನಾಗುತ್ತೆ ಅಂದರೆ ಯಾವುದೇ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಡಬಲ್ ಇಂಜಿನ್ ಆಗಲಿ ಸಿಂಗಲ್ ಇಂಜಿನ್ ಆಗಲಿ ಅಲ್ಲಿ ಇರುವಂತಹದ್ದು ಎರಡು ಮುಖ್ಯವಾದಂತಹ ವಿಚಾರಗಳು ಒಂದು ಕೋಮದ್ವೇಷವನ್ನು ಬಂಡವಾಳವಾಗಿ ಮಾಡಿಟ್ಟುಕೊಂಡು ಅಧಿಕಾರವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಪ್ರಯತ್ನ ಎರಡನೆಯದು ಒಂದು ಸಮುದಾಯವನ್ನು ಅದರಲ್ಲೂ ಭಾರತದ ಸನ್ನಿವೇಶಕ್ಕೆ ಬಂದಾಗ ಮುಖ್ಯವಾಗಿ ಮುಸ್ಲಿಮರನ್ನು ಎರಡನೇ ದರ್ಜೆಯ ಪ್ರಜೆಗಳ ರೀತಿಯಲ್ಲಿ ಬಿಂಬಿಸ್ತಾ ಅವರನ್ನು ದೇಶದ್ರೋಹಿಗಳ ರೀತಿಯಲ್ಲಿ ಬಿಂಬಿಸ್ತಾ ಇಡೀ ಸಮಾಜದಲ್ಲಿ ಆ ಒಂದು ಸಮುದಾಯದ ವಿರುದ್ಧವಾಗಿ ಒಂದು ರೀತಿಯಾದಂತಹ ದ್ವೇಷವನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಈ ಎರಡೂ ವಿಚಾರಗಳಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಅದರಲ್ಲೂ ಬಿ ಜೆ ಪಿ ಸರ್ಕಾರ ಇದ್ದಾಗ ಡಬಲ್ ಪವರ್ ಪಡ್ಕೊಳ್ಳುತ್ತೆ ಅದೇ ಈ ಸಂದರ್ಭದಲ್ಲಾಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರ ಅಧಿಕಾರ ವಹಿಸಿಕೊಂಡ ನಂತರ ಆರ್ ಎಸ್ ಎಸ್ನ ಅಜೆಂಡಾಗಳನ್ನು ಈ ದೇಶದ ಮೇಲೆ ಹೇರೋದಕ್ಕೆ ಈ ಒಂದು ಪ್ರಜಾಸತ್ತಾತ್ಮಕ ಮತ್ತು ಜಾತ್ಯಾತೀತ ಸಂವಿಧಾನದ ಮೇಲೆ ಹೇ ಹೇರೋದಕ್ಕೆ ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಸರ್ಕಾರದ ಮಟ್ಟದಲ್ಲಿ ಸಿಗೋದಕ್ಕೆ ಶುರುವಾಯಿತು ಯಾಕಂದರೆ ನರೇಂದ್ರ ಮೋದಿ ಅವರು ತನ್ನ ಆರ್ ಎಸ್ ಎಸ್ನ ಹಿನ್ನೆಲೆಯನ್ನು ಮತ್ತು ಆರ್ ಎಸ್ ಎಸ್ನ ಅಜೆಂಡಾಗಳನ್ನು ಈ ರಾಜ್ಯದ ಮೇಲೆ ಹೇರೋದಕ್ಕೆ ಯಾವುದೇ ಹಿಂಜರಿಕೆಯನ್ನು ತೋರಲಿಲ್ಲ ಮತ್ತು ಮುಚ್ಚುಮರೆಯನ್ನು ಕೂಡ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅವರು ಅಧಿಕಾರ ವಹಿಸಿಕೊಂಡ ಕೆಲವೇ ತಿಂಗಳುಗಳಲ್ಲಿ ಹಸುವಿನ ಹೆಸರಿನಲ್ಲಿ ದನದ ಮಾಂಸದ ಹೆಸರಿನಲ್ಲಿ ಮುಸ್ಲಿಮರನ್ನು ಕೊಲ್ಲುವಂತಹ ಕಾರ್ಯಗಳು ಆರಂಭ ಆಯಿತು ಅಲ್ಲಿಂದಲೇ ಒಂದು ಸಿಂಗಲ್ ಇಂಜಿನ್ ಪವರ್ಫುಲ್ಲಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿತು ಅದಕ್ಕೆ ಪೂರಕವಾದಂತಹ ಡಬಲ್ ಇಂಜಿನ್ ಕರ್ನಾಟಕದಲ್ಲಿ ಬರಬೇಕಾದ್ರೆ ಬಿ ಜೆ ಪಿ ಅಸ್ತಿತ್ವಕ್ಕೆ ಬರಬೇಕಾಗಿತ್ತು ಬಿ ಜೆ ಪಿ ಸರ್ಕಾರ ಬರಬೇಕಾಗಿತ್ತು ಆದರೆ ಯಾವುದೋ ಒಂದು ಗೊಂದಲದ ಅಥವಾ ಒಂದು ಸನ್ನಿವೇಶದ ಹಿನ್ನೆಲೆಯಲ್ಲಿ ಇಲ್ಲಿ ಬಿ ಜೆ ಪಿ ಸರ್ಕಾರ ರಚನೆ ಆಗಲಿಲ್ಲ ಆದರೆ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಜನತಾದಳ ಸೆಕ್ಯುಲರ್ನ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಹಾಗಾಗಿ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಕೋಮು ದ್ವೇಷವನ್ನು ಹರಡೋದರಲ್ಲಿ ಆರ್ ಎಸ್ ಎಸ್ಗೆ ಹಿನ್ನಡೆ ಆಗ್ತಾ ಬರ್ತಿತ್ತು ಆದರೆ ಅದೇ ಸಂದರ್ಭದಲ್ಲಿ ತನ್ನದೇ ಗುಂಡಿಯನ್ನು ತೋಡಿಕೊಂಡಂತಹ ಸಮ್ಮಿಶ್ರ ಸರ್ಕಾರ ಕೊನೆಗೂ ಬಿದ್ದು ಇಲ್ಲಿ ಕೂಡ ಬಿಜೆಪಿಯದೇ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಆ ಮೂಲಕ ಡಬಲ್ ಇಂಜಿನ್ ಅವರು ಹೇಳಿದಂತಹ ಡಬಲ್ ಇಂಜಿನ್ ಸರ್ಕಾರ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂತು ಡಬಲ್ ಇಂಜಿನ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕೂಡ ಯಡಿಯೂರಪ್ಪನವರನ್ನ ಹತೋಟಿ ಮಾಡುವುದು ಆರ್ ಎಸ್ ಎಸ್ಗೆ ಅಷ್ಟು ಸುಲಭವಾದ ಮಾತಾಗಿರ್ಲಿಲ್ಲ ಯಾಕಂದ್ರೆ ಯಡಿಯೂರಪ್ಪನವರು ರೈತ ಹೋರಾಟದ ಹಿನ್ನೆಲೆಯಿಂದ ಬಂದಂತಹ ವ್ಯಕ್ತಿ ಅವರ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಅಷ್ಟು ಸುಲಭವಾಗಿ ಮುಸ್ಲಿಂ ವಿರೋಧಿ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಆರ್ ಎಸ್ ಎಸ್ ಅಥವಾ ಸಂಘ ಪರಿವಾರ ಅಂದುಕೊಂಡ ಮಟ್ಟಕ್ಕೆ ಇಲ್ಲಿ ನಡೆಸುವುದು ಸಾಧ್ಯವಾಗಲಿಲ್ಲ ಅದೇ ಸಂದರ್ಭ ಅದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಯಸ್ಸನ್ನು ಮುಂದೆ ಮಾಡಿ ಅವರ ವಿರುದ್ಧ ಅಸಮಾಧಾನವನ್ನು ಮುಂದೆ ಮಾಡಿ ಅದಕ್ಕೆ ಅವರು ಪೂರಕವಾಗಿ ಅವರ ಪುತ್ರರು ಮಾಡಿದಂತಹ ಭ್ರಷ್ಟಾಚಾರದ ಒಂದು ಪ್ರಯತ್ನಗಳು ಮತ್ತು ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಅವರನ್ನು ಕೆಳಗಿಳಿಸಲಾಯಿತು ಡಬಲ್ ಇಂಜಿನ್ ಪವರ್ಫುಲ್ಲಾಗಿ ಕೆಲಸ ಮಾಡಲಿ ಎರಡು ಇಂಜಿನ್ಗಳು ಪವರ್ಫುಲ್ಲಾಗಿ ಕೆಲಸ ಮಾಡಿದ್ರೆ ತಾವು ಅಂದುಕೊಂಡಂತಹ ಮುಸ್ಲಿಂ ದ್ವೇಷವನ್ನು ಅಥವಾ ಈ ದೇಶವನ್ನು ಧರ್ಮದ ಆಧಾರದ ಮೇಲೆ ವಿಂಗಡಣೆ ಮಾಡಿ ಶಾಶ್ವತವಾಗಿ ಅಧಿಕಾರದಲ್ಲಿ ಉಳಿಯಬಹುದಾದಂತಹ ಒಂದು ಪ್ರಯತ್ನಕ್ಕೆ ಬಿ ಜೆ ಪಿಗೆ ಪೂರಕವಾದ ವಾತಾವರಣ ಬೇಕಾದರೆ ಯಡಿಯೂರಪ್ಪನವರನ್ನು ಪಕ್ಕಕ್ಕೆ ಹಿಡಬೇಕಾಯಿತು ಅದಕ್ಕೆ ಪೂರಕವಾಗಿ ಯಡಿಯೂರಪ್ಪನವರೇ ತಮ್ಮ ಕುಟುಂಬದ ಭ್ರಷ್ಟಾಚಾರದ ಮೂಲಕ ಮತ್ತು ಯಡಿಯೂರಪ್ಪನವರ ಸುತ್ತ ಇದ್ದಂತಹ ಜನರ ಮೂಲಕ ಅದು ನಡೆದೇ ಹೋಯಿತು ಆ ಡಬಲ್ ಇಂಜಿನ್ಗೆ ಮೋಸ್ಟ್ ಪವರ್ಫುಲ್ ಒಂದು ಶಕ್ತಿ ಬರಬೇಕಾದರೆ ಇಲ್ಲಿ ಕೂಡ ಆರ್ ಎಸ್ ಎಸ್ ನ ಅಣತಿಯಂತೆ ನಡೆದುಕೊಳ್ಳಬೇಕಾದಂತಹ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬೇಕಾಯ್ತು ಆ ವ್ಯಕ್ತಿಯೇ ನಮ್ಮ ಬೊಮ್ಮಾಯಿಯವರು ಬೊಮ್ಮಾಯಿಯವರು ಬಂದ ತಕ್ಷಣ ಅವರು ಕೊಟ್ಟಂತಹ ಹೇಳಿಕೆ ಎವ್ರಿ ಆಕ್ಷನ್ ಆಸ್ ಅ ರಿಯಾಕ್ಷನ್ ಪ್ರತಿಯೊಂದು ಆ್ಯಕ್ಷನ್ಗೂ ಕೂಡ ರಿಯಾಕ್ಷನ್ ಇರುತ್ತೆ ಯಾವುದೇ ದಾಳಿ ಅಥವಾ ಏನೇ ಒಂದು ನಡೆದಾಗ ಕೂಡ ಅವರು ಇದನ್ನೇ ಹೇಳ್ಕೊಂಡು ಬರ್ತಿದ್ದಾರೆ ಮುಸಲ್ಮಾನರ ಮೇಲೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕೋಮು ಸೌಹಾರ್ದತೆ ಅನ್ನುವಂಥದ್ದು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಮತ್ತು ಒಂದು ವರ್ಗವನ್ನು ಈ ದೇಶದಲ್ಲಿ ಆ್ಯಂಟಿ ಇಂಡಿಯನ್ ಅನ್ನುವಂತಹ ದೇಶದ್ರೋಹಿ ಪಟ್ಟದಲ್ಲಿ ಕೂರಿಸುವಂತಹ ಪ್ರಯತ್ನವನ್ನು ಬೊಮ್ಮಾಯಿಯವರು ಕೇಂದ್ರ ಸರ್ಕಾರ ಯಾವ ಮಟ್ಟಕ್ಕೆ ಮಾಡ್ತಾ ಬಂದಿದೆಯೋ ಅದಕ್ಕೆ ಇಂತಲೂ ಶಕ್ತಿಯುತವಾಗಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಯಾಕೆಂದರೆ ಆರ್ ಎಸ್ ಎಸ್ನ ಅಣತಿಯಂತೆ ನಡೆದುಕೊಳ್ಳದೆ ಹೋದರೆ ತಮ್ಮ ಕುರ್ಚಿಯಲ್ಲಿ ಹೆಚ್ಚು ದಿನ ಕೂರೋದಕ್ಕೆ ಅದು ಸಾಧ್ಯ ಇಲ್ಲ ತಮ್ಮ ಈ ಒಂದು ಡಬಲ್ ಇಂಜಿನ್ ಮೂಲಕ ಇವತ್ತು ಏನು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಹಂತ ಹಂತವಾಗಿ ನೋಡ್ಕೊಂಡು ಬರ್ತಿದ್ದೀವಿ ಮೊದಲಿಗೆ ಮುಸ್ಲಿಂ ದ್ವೇಷವನ್ನು ಹರಡುವಲ್ಲಿ ಅದನ್ನು ಅದಕ್ಕೆ ಪ್ರತಿಕ್ರಿಯೆಯಾಗಿ ಬೊಮ್ಮಾಯಿಯವರು ಕೊಟ್ಟಂತಹ ಆ್ಯಕ್ಷನ್ ಫಾರ್ ರಿಯಾಕ್ಷನ್ ಅನ್ನುವಂಥ ಹೇಳಿಕೆ ಆಗಿರಬಹುದು ಅದರ ನಂತರ ನಡೆದಂತಹ ವಿವಾದವಾಗಿರಬಹುದು ಕೇವಲ ಒಂದು ಒಂದು ಆರು ಜನ ವಿದ್ಯಾರ್ಥಿಗಳನ್ನು ಮನವೊಲಿಸುವ ಮೂಲಕವೋ ಅಥವಾ ಶಾಲೆಗಳಲ್ಲಿ ಒಂದು ರೀತಿಯಾದ ಸೌಹಾರ್ದಯುತ ಅಥವಾ ವಾತಾವರಣವನ್ನು ತಂದುಕೊಡುವ ಮೂಲಕವೂ ಪರಿಹಾರ ಮಾಡಬಹುದಾದಂತಹ ಒಂದು ಸಮಸ್ಯೆಯನ್ನು ಇಡೀ ಜಗತ್ತಿನ ಮುಂದೆ ಹಿಂದೂ ಮುಸ್ಲಿಂ ಗಲಾಟೆಯ ರೂಪದಲ್ಲಿ ಬಿಂಬಿಸಿ ಅದನ್ನು ಕೋರ್ಟ್ವರೆಗೆ ಹೋಗಿ ಮಾಡಿ ಕೊನೆಗೂ ಕೂಡ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯದ ರೀತಿಯಲ್ಲಿ ಒಂದು ತೀರ್ಪು ಬರುವ ರೀತಿಯಲ್ಲಿ ನಡೆದುಕೊಳ್ಳಲಾಯಿತು ಆ ನಂತರ ಈಗ ಒಂದು ಹೊಸ ಒಂದು ಟ್ರೆಂಡನ್ನು ಶುರು ಮಾಡಿಕೊಂಡಿದ್ದಾರೆ ಹಿಂದೂ ದೇವಸ್ಥಾನಗಳ ಹತ್ತಿರ ಅಥವಾ ಹಿಂದೂ ಜಾತ್ರೆಗಳಲ್ಲಿ ಮುಸಲ್ಮಾನ ವರ್ತಕರಿಗೆ ವ್ಯಾಪಾರ ಮಾಡಲು ಅವಕಾಶ ಕೊಡೋದಿಲ್ಲ ಹಂತ ಹಂತವಾಗಿ ಇನ್ನು ಉಳಿದಿರುವಂತಹ ಒಂದು ವರ್ಷದಲ್ಲಿ ಈ ಒಂದು ಡಬಲ್ ಇಂಜಿನ್ ಪವರನ್ನು ಬಳಸ್ಕೊಂಡು ಡಬಲ್ ಇಂಜಿನ್ ದ್ವೇಷವನ್ನು ಇವರು ಈ ರಾಜ್ಯದ ಮೇಲೆ ಈ ದೇಶದ ಮೇಲೆ ಹರಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದರಲ್ಲಿ ಸಕ್ಸಸ್ ಆಗ್ತಿದ್ದಾರೆ ಅನ್ನುವಂತಹದ್ದು ವಿಷಾದವಾದಂತಹ ಸಂಗತಿ ಆದರೆ ಅದಕ್ಕೆ ಪ್ರತಿರೋಧವಾಗಿ ಸಂಘಟನೆಗಳಾಗಲಿ ಅಥವಾ ವ್ಯಕ್ತಿಗಳಾಗಲಿ ಈ ರಾಜ್ಯದಲ್ಲಿ ನಮ್ಮ ಸೌಹಾರ್ದಯುತ ವಾತಾವರಣವನ್ನು ಕಾಪಾಡೋದಕ್ಕೆ ಪ್ರಯತ್ನಗಳನ್ನು ನಡೆಸಿದಾಗ ಅವರ ಮೇಲೆ ಆಗುವಂತಹ ಸರ್ಕಾರ ಪ್ರಾಯೋಜಿತ ಹಲ್ಲೆಗಳಾಗ್ಬೋದು ಅಥವಾ ಅವರು ಅವ್ರ ಮೇಲೆ ಬರುವಂತಹ ಆರೋಪಗಳು ಆ ಅವರನ್ನು ಬಾಯಿ ಮುಚ್ಚಿಸಲು ನಡೆಯುವಂತಹ ಪ್ರಯತ್ನಗಳು ಕೂಡ ಡಬಲ್ ಇಂಜಿನ್ ಪವರಿಂದಲೇ ನಡೀತಿದೆ ಸಿಂಗಲ್ ಇಂಜಿನ್ ಪವರ್ ಅಲ್ಲ ಡಬಲ್ ಇಂಜಿನ್ ಪವರ್ ಈ ಡಬಲ್ ಇಂಜಿನ್ ಪವರ್ ಈ ದೇಶಕ್ಕೆ ದೊಡ್ಡ ಮಟ್ಟದ ಮಾರಕವಾದಂತಹ ಒಂದು ಪವರಾಗಿ ಪರಿವರ್ತನೆ ಆಗ್ತಿದೆ ಇಲ್ಲಿ ಅಭಿವೃದ್ಧಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಈ ಡಬಲ್ ಇಂಜಿನ್ನ ಉದ್ದೇಶವೂ ಅಲ್ಲ ಈ ಡಬಲ್ ಇಂಜಿನ್ನ ಶಕ್ತಿಯೂ ಅಲ್ಲ ಈ ಡಬಲ್ ಇಂಜಿನ್ ಬಿ ಜೆ ಪಿಯ ಡಬಲ್ ಇಂಜಿನ್ ಅಂದರೆ ಈ ದೇಶವನ್ನು ಎರಡು ಧರ್ಮದ ಆಧಾರದ ಮೇಲೆ ಇಬ್ಬಾಗ ಮಾಡುವಂತಹದ್ದು ಮತ್ತು ಒಂದು ಸಮುದಾಯವನ್ನು ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರನ್ನು ಈ ದೇಶದ ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ಪರಿವರ್ತನೆ ಮಾಡಿ ಹಿಂದೂ ರಾಷ್ಟ್ರವನ್ನು ಒಂದು ಸೃಷ್ಟಿ ಮಾಡುವಂತಹ ಪ್ರಯತ್ನವೇ ಈ ಡಬಲ್ ಇಂಜಿನ್ ಈ ಡಬಲ್ ಇಂಜಿನ್ ದ್ವೇಷವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗಬಾರದು ಆಗುವ ಮೂಲಕ ನಮ್ಮ ದೇಶದ ಸಂವಿಧಾನವನ್ನ ನಮ್ಮ ದೇಶವನ್ನು ವಿಫಲತೆಗೆ ಕೊಂಡೊಯ್ಯಬಾರದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ